ಗೈಸ್ ಇಲ್ಲಿ 2017 ಒಂದು ಕ್ವಶನ್ ಇನ್ಕಮ್ ಫ್ರಮ್ ಸ್ಯಾಲರಿ ಮೇಲೆ ಒಂದಷ್ಟು ಕ್ವಶನ್ಸ್ ಇದೆ. ಇದರಲ್ಲಿ ಅಲೋವೆನ್ಸಸ್ ಪರ್ಕ್ವಿಸಿಟ್ಸ್ ಎಲ್ಲ ಬರ್ತಾ ಇದೆ. ಒಂದೊಂದು ಅಡ್ಜಸ್ಟ್ಮೆಂಟ್ ಬಂದಾಗ ಅಲ್ಲಲ್ಲೇ ನಾನು ನಿಮಗೆ ಕ್ಲೀನ್ ಆಗಿ ಥಿಯರಿನು ಹೇಳ್ಕೊಡ್ತೀನಿ. ಸೊ ಇದೊಂದು 5 ನಿಮಿಷ ಜಾಸ್ತಿ ಆಗ್ಬಹುದು ವಿಡಿಯೋ, ಓಕೆನಾ? ನೋ ಪ್ರಾಬ್ಲಮ್, ಕೇಳಿಸ್ಕೊಡಿ. ನಾನು ಕ್ವಶನ್ ಓದ್ತೀನಿ, ಒಂದೊಂದೇ ಅಡ್ಜಸ್ಟ್ಮೆಂಟ್ ಓದ್ತೀನಿ, ಅದಕ್ಕೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಬರೀತೀನಿ. ಕ್ವಶನ್: ಮಿಸ್ಟರ್ ಪ್ರತಾಪ್, ಸೇಲ್ಸ್ ಮ್ಯಾನೇಜರ್, ಎಕ್ಸ್ ವೈ ಝಡ್ ಲಿಮಿಟೆಡ್, ಮುಂಬೈ. ನೋಡಿ, ಮುಂಬೈ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಬೇಕು. ಮುಂಬೈನಲ್ಲಿ 25 ಲ್ಯಾಕ್ಸ್ ಗಿಂತಲೂ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ, ಮತ್ತೆ ಮೆಟ್ರೋಪಾಲಿಟನ್ ಸಿಟಿ, ಓಕೆನಾ? ಎಚ್ ಆರ್ ಎ ಆದ್ರೆ 50% ತಗೋತೀವಿ. ರೆಂಟ್ ಫ್ರೀ ಅಕಾಮಿಡೇಷನ್ ಅಂದ್ರೆ ಮೋರ್ ದನ್ 25 ಲ್ಯಾಕ್ಸ್ ಪಾಪ್ಯುಲೇಷನ್ ಅಂದ್ರೆ 15% ಆಫ್ ಸ್ಯಾಲರಿ ಅಂತ ಆಗ್ತೀವಿ. ಕರೆಕ್ಟಾ? ವೆರಿ ಗುಡ್. ಫರ್ನಿಶ್ ದ ಫಾಲೋಯಿಂಗ್ ಡೀಟೇಲ್ಸ್ ಆಫ್ ಇನ್ಕಮ್ ಫಾರ್ ದ ಎಂಡಿಂಗ್ 31st of March 2020. ಕಂಪ್ಯೂಟ್ ಇನ್ಕಮ್ ಫ್ರಮ್ ಸ್ಯಾಲರಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2021 ಅಂತ ಇದೆ. ಫಸ್ಟ್ ಬೇಸಿಕ್ ಸ್ಯಾಲರಿ ಅಂತ ಇದೆ, ಕರೆಕ್ಟಾ? ಸೊ ಫಸ್ಟ್ ಏನಂತ ಬರೀತೀರಾ? ಬೇಸಿಕ್ ಸ್ಯಾಲರಿ 20,000 × 12, 2,40,000 ರುಪೀಸ್ ಬರುತ್ತೆ. ಕರೆಕ್ಟ್ ಏನಪ್ಪ? ಸರಿ, ಆ ಪಾಯಿಂಟ್ ಮುಗೀತು. ಡಿಯರ್ನೆಸ್ ಅಲೋವೆನ್ಸ್ ಅಂತ ಹೇಳ್ತಾ ಇದಾರೆ. ಡಿಯರ್ನೆಸ್ ಅಲೋವೆನ್ಸ್ 6,000 ಪರ್ ಮಂತ್ ಅಂತ ಹೇಳ್ತಾ ಇದ್ದಾನೆ. ಫಾರ್ 12 ಮಂತ್ಸ್ 72,000 ರುಪೀಸ್ ಬರುತ್ತೆ. ಅದು ಫಾರ್ಮಿಂಗ್ ಪಾರ್ಟ್ ಆಫ್ ಸ್ಯಾಲರಿ ಅಂದ್ರೆ ರಿಟೈರ್ಮೆಂಟ್ ಬೆನಿಫಿಟ್ ಗೂ ತಗೋತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಇಲ್ಲಿಗೇನು ಯೂಸ್ ಆಗಲ್ಲ, ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಬೋನಸ್ ಈಕ್ವಲ್ಸ್ 3 ಮಂತ್ಸ್ ಆಫ್ ಬೇಸಿಕ್ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟಾ? ಸೊ ಬೇಸಿಕ್ ಬಂದು 20,000 ಇದೆ, 3 ಮಂತ್ಸ್ ಈಕ್ವಲ್ ಅಂದ್ರೆ 60,000 ರುಪೀಸ್ ಬರುತ್ತೆ. ಕರೆಕ್ಟಾ? ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ಅಲೋವೆನ್ಸ್ ಅಂತ ಇದೆ. ಎಂಟರ್ಟೈನ್ಮೆಂಟ್ ಅಲೋವೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 2,500 × 12 ಅಂತ ಹೇಳಿದ್ರೆ 30,000 ರೂಪಾಯಿ ಬರುತ್ತೆ. ಅದರಲ್ಲಿ ಅವನು ಎಷ್ಟು ಖರ್ಚು ಮಾಡಿದಾನೆ? 12,000 ಎಕ್ಸ್ಪೆನ್ಸಸ್ ಸ್ಪೆಂಡ್. ನೋಡಿ, ಹೇಳಿ ಕೇಳಿ ಇವನು ಸೇಲ್ಸ್ ಮ್ಯಾನೇಜರ್, ಕರೆಕ್ಟಾ? ಕಂಪನಿ ಅವರು ಅವನಿಗೆ ತಿಂಗಳ ತಿಂಗಳ ಎಷ್ಟು ಕೊಡ್ತಾ ಇದ್ರು? 2,500 ರೂಪಾಯಿ. ಕಸ್ಟಮರ್ಸ್ ಬಂದ್ರೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಮಾಡಪ್ಪ, ಅವ್ರಿಗೆ ಕಾಫಿ ಟೀ ಅವು ಇವು ಹೋಟ್ಲ್ಗೆಲ್ಲ ಕರ್ಕೊಂಡೋಗಿ ಅವ್ನಿಗೆ ಏನೋ ಒಂದು ಮಾಡಿ ಸೇಲ್ಸ್ ಮಾಡಪ್ಪ ಅಂತ ಕೊಡ್ತಿದ್ರು. ಅವ್ನು 30,000 ರೂಪಾಯಿ ಕಂಪನಿಯಿಂದ ತಗೊಂಡ್ ವರ್ಷಕ್ಕೆ. ಸ್ಪೆಂಡ್ ಮಾಡಿರೋದೆಷ್ಟು? ಬರೀ 12,000. ಮಿಕ್ಕಿರೋದಲ್ಲಿ ಏನ್ ಮಾಡಿದಾನೆ? ಅವನೇ ಯೂಸ್ ಮಾಡ್ಕೊಂಡಿದ್ದಾನೆ, ಅದು ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಪಾಯಿಂಟ್, ಚಿಲ್ಡ್ರನ್ಸ್ ಹಾಸ್ಟೆಲ್ ಅಲೋವೆನ್ಸ್ ಅಂತ ಹೇಳ್ತಾ ಇದ್ದಾನೆ. ಇದನ್ನ CHA ಅಂತ ಹೇಳ್ತೀವಿ. ಇವನು 3 ಜನ ಮಕ್ಕಳಿದಾರಂತೆ, ಹೌದಾ? ಒಬ್ಬ ಮಗುಗೆ 400 ರೂಪಾಯಿ ಹಾಸ್ಟೆಲ್ ಅಲೋವೆನ್ಸ್, 3 ಜನಕ್ಕೆ 12 ತಿಂಗಳಿಗೆ 14,400 ರೂಪಾಯಿ ಕೊಡ್ತಾ ಇದ್ದಾರೆ. ಆದ್ರೆ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಎಕ್ಸೆಂಪ್ಷನ್ ಇರೋದು 300 ರೂಪಾಯಿ ಮಾತ್ರ. ಅದು ಎಷ್ಟು ಮಕ್ಕಳಿಗೆ? ಇಬ್ಬರು ಮಕ್ಕಳಿಗೆ ಮಾತ್ರ. ಹಾಗಾದ್ರೆ 7,200 ರೂಪಾಯಿ ಎಕ್ಸೆಂಪ್ಷನ್ ಆಗುತ್ತೆ, ಇನ್ನ 7,200 ರೂಪಾಯಿನ ಟ್ಯಾಕ್ಸ್ ಮಾಡ್ತೀವಿ. ಏನಪ್ಪಾ ನಿಮ್ ಡೌಟ್? ಏನಿಲ್ಲ ಅಲ್ವಾ ರಾಹುಲ್? ವೆರಿ ಗುಡ್. ನೆಕ್ಸ್ಟ್ ಪಾಯಿಂಟ್ ನೋಡ್ಕೊಡಿ, ರಿಎಂಬರ್ಸ್ಮೆಂಟ್ ಆಫ್ ಮೆಡಿಕಲ್ ಬಿಲ್. ಸರ್, ರಿಎಂಬರ್ಸ್ಮೆಂಟ್ ಅಂದ್ರೆ ಏನು? ನೋಡಿ, ಇದು ನಿಮಗೆ ಅಂದ್ರೆ ಎಂಪ್ಲಾಯಿಗೆ ಅಥವಾ ಎಂಪ್ಲಾಯಿ ಡಿಪೆಂಡೆನ್ಸ್ಗೆ ಏನಾದ್ರೂ ಆರೋಗ್ಯ ಸರಿ ಇಲ್ಲದ ಹಾಗೆ ಯಾವ್ದಾದ್ರು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿ, ಓಕೆನಾ, ಎಕ್ಸ್ಪೆನ್ಸಸ್ ಎಲ್ಲ ಅವನ್ ಜೋಬಿಂದಾನೆ ಕೊಟ್ಟಿರ್ತಾನೆ. ಎಲ್ಲಾ ಬಿಲ್ ತಗೊಂಬಂದು ಕಂಪನಿಗೆ ಬಿಲ್ ತೋರಿಸಿ ದುಡ್ಡನ್ನ ತಗೊಂಡ್ರೆ ಅದನ್ನ ರಿಎಂಬರ್ಸ್ಮೆಂಟ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಎಸ್ ಆರ್ ನೋ? ಈಗ ಎಂಪ್ಲಾಯಿಗೆ ಅವ್ರ ಮದರ್ ಅಥವಾ ಅವನ ಹೆಂಡತಿ ಅವನ ಮಕ್ಕಳು ಹುಷಾರಿಲ್ದಂಗೆ, ಹೌದಾ, ಯಾವ್ದೋ ಜಾಂಡೀಸ ಪಾಂಡೀಸ ಬಂದು ಕಾಲೇಜ್ ಒಂದು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ರು, ಒಂದ್ 22,000 ರೂಪಾಯಿ ಖರ್ಚಾಗಿದೆ. ಕಂಪನಿ ಏನ್ ಹೇಳ್ತು? ನೋಡಪ್ಪ, ನಿನ್ ಮಗನ್ಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೆ ಅಂದಲ್ವಾ, ಆ ಬಿಲ್ಸ್ ಎಲ್ಲ ತಗೊಂಬಂದ್ಬಿಟ್ಟು ದುಡ್ಡು ಕೊಡ್ತೀನಿ ಅಂತ ಹೇಳೋದು. ಫಸ್ಟ್ ಇವನ್ ಪ್ಯಾಕೆಟ್ ಇಂದಾನೆ ಕೊಟ್ಟಿದ್ದಾನೆ, ಆಮೇಲಿಂದ ಆ ಬಿಲ್ ಎಲ್ಲ ತಗೊಂಡೋಗಿ ಏನ್ ಮಾಡಿದ್ದಾನೆ? ಕಂಪನಿ ಹತ್ರ ಕೊಟ್ಟಿದ್ದಾನೆ. ಕಂಪನಿ ಏನ್ ಮಾಡಿದೆ? 22,000 ರೂಪಾಯಿ ದುಡ್ಡು ಬಂದಿದೆ. ನಿನಗೆ ಬೆನಿಫಿಟ್ ಅಲ್ವಾ ಹೇಳು? ಬೆನಿಫಿಟ್ ನೋಡಿ, 2019-20 ಅಸೆಸ್ಮೆಂಟ್ ಇಯರ್ ಇತ್ತಲ್ವಾ, ಅಂದ್ರೆ ಹೋದ ವರ್ಷ, ಆ ವರ್ಷದಿಂದ ಈ ರಿಎಂಬರ್ಸ್ಮೆಂಟ್ ಆಫ್ ಮೆಡಿಕಲ್ ಬಿಲ್ಸ್ಗೆ 15,000 ರೂಪಾಯಿ ಒಂದು ಎಕ್ಸೆಂಪ್ಷನ್ ಇತ್ತು.
ಯಾವ ಹಾಸ್ಪಿಟಲ್ ಅಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಏನಾದರೂ ಟ್ರೀಟ್ಮೆಂಟ್ ಕೊಟ್ಟಿದ್ದು ಅಂತ ಬಿಲ್ ಅನ್ನು ಎಂಪ್ಲಾಯರ್ ಗೆ ಕೊಟ್ಟು ದುಡ್ಡು ವಾಪಸ್ ಪಡೆದ್ರೆ ರಿಎಂಬರ್ಸ್ ಆದ್ರೆ 15,000 ರೂಪೀಸ್ ವರೆಗೂ ಎಕ್ಸೆಂಪ್ಷನ್ ಅಂತ ಇತ್ತು ಆ ಎಕ್ಸೆಂಪ್ಷನ್ ಲಿಮಿಟ್ ಅನ್ನು ಈಗ ಏನು ಮಾಡಿದ್ದಾರೆ ವಿಡ್ರಾ ಮಾಡಿಬಿಟ್ಟಿದ್ದಾರೆ ತೆಗೆದು ಬಿಟ್ಟಿದ್ದಾರೆ ಈಗ 1 ರೂಪಾಯಿ ಎಕ್ಸೆಂಪ್ಷನ್ ಸಿಗಲ್ಲ ಈಗ ಏನು ಸಿಗಲ್ಲ 1 ರೂಪಾಯಿ ಸಿಗಲ್ಲ ಅಂದ್ರೆ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ಆ ಬಿಲ್ ಕೊಟ್ಟು ಕಂಪನಿ ಹತ್ರ ರಿಎಂಬರ್ಸ್ಮೆಂಟ್ ಆದ್ರೆ ದುಡ್ಡು ವಾಪಸ್ ಪಡೆದ್ರೆ ಅದು ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇನ್ನು ಎಷ್ಟೋ ಕಾಲೇಜ್ ಅಲ್ಲಿ ಟೀಚರ್ಸ್ ಈ ಎಕ್ಸಾಮಿನೇಷನ್ ಅಪ್ ಟು 15,000 ಅಂತಾನೆ ಹೇಳ್ಕೊಡ್ತಾ ಇರ್ತಾರೆ ಅದು ನಿಜವಾಗ್ಲೂ ತಪ್ಪು ಅರ್ಥ ಆಗ್ತಾ ಇದೆಯಾ ಹಾಗಾದ್ರೆ ಇದು ಅರ್ಥ ಆಯ್ತಾ ಪಾಯಿಂಟ್ ನಿಮ್ಗೆ ಯಾರಿಗೆ ಅರ್ಥ ಆಗಿಲ್ಲ ಹೇಳಿ ರಿಎಂಬರ್ಸ್ಮೆಂಟ್ ಆಫ್ ಮೆಡಿಕಲ್ ಬಿಲ್ಸ್ ಓಕೆನಾ 22,000 ರುಪೀಸ್ ಬಂದಿದೆ ಸಿ ಸಪೋಸ್ ಸರ್ ಟ್ರೀಟ್ಮೆಂಟ್ ಯಾವ್ದ ಗವರ್ಮೆಂಟ್ ಹಾಸ್ಪಿಟಲ್ ತಗೊಂಡ ಅಂತ ಇಟ್ಕೊಳ್ಳಿ ಆವಾಗ ಏನ್ ಮಾಡೋದು ಸರ್ ಅದು ಫುಲ್ಲಿ ಎಕ್ಸೆಂಪ್ಟೆಡ್ ಗವರ್ಮೆಂಟ್ ಯಾಕೆಂದ್ರೆ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಎಸ್ಎಫ್ ಆಗುತ್ತೆ ಅದನ್ನ ಎಕ್ಸೆಂಪ್ಷನ್ ಪ್ರೈವೇಟ್ ಹಾಸ್ಪಿಟಲ್ ಅಂತಾನೆ ಜಾಸ್ತಿ ಆಗೋದು ಅದಕ್ಕೆ ಮುಂಚೆ ಏನಿತ್ತು ಅದು ಕಂಡೀಷನ್ ಇತ್ತು ಈಗ ಆ ಕಂಡೀಷನ್ ಅನ್ನ ತೆಗೆದುಬಿಟ್ಟು ಎಕ್ಸೆಂಪ್ಷನ್ ಲಿಮಿಟ್ ನ ತೆಗೆದು ಬಿಟ್ಟಿದ್ದಾರೆ ಅರ್ಥ ಆಯ್ತು ವಿನಯ್ ನಿಂಗಪ್ಪ ರಂಜಿತ್ ಪಿಕೆ ವೆರಿ ಗುಡ್ ನೆಕ್ಸ್ಟ್ ಪಾಯಿಂಟ್ ನೋಡಿ ಈಸ್ ಪ್ರೊವೈಡೆಡ್ ರೆಂಟ್ ಫ್ರೀ ಫರ್ನಿಶ್ಡ್ ಅಕಾಮಿಡೇಷನ್ ಓನ್ಡ್ ಬೈ ದಿ ಕಂಪನಿ ಅಂತ ಹೇಳಿ ಒಂದ್ ನಿಮಿಷ ಕೇಳಿಸ್ಕೊಳ್ತೀರಾ ಪ್ಲೀಸ್ ಏನು ಬರ್ಕೊಳ್ಬಾರ್ದು ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಫರ್ನಿಶ್ಡ್ ಅಕಾಮಿಡೇಷನ್ ಫರ್ನಿಶ್ಡ್ ಅಕಾಮಿಡೇಷನ್ ಓಕೆನಾ ಈಗ ಇದನ್ನ ಆಮೇಲೆ ವ್ಯಾಲ್ಯೂ ಮಾಡೋಣ ಅಥವಾ ಇಲ್ಲೇ ಮಾಡೋಣ ಇಲ್ಲೇ ಇಲ್ಲ ನಾನು ಹೇಳ್ಕೊಡ್ತೀನಿ ಹೆಂಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ಫಸ್ಟ್ ಬರೆದು ಬಿಡಿ ಇಟ್ ಈಸ್ ಟ್ಯಾಕ್ಸಿಬಲ್ ಬಟ್ ಹೌ ಮಚ್ ಅನ್ನೋದು ನಮಗ್ ಗೊತ್ತಿಲ್ಲ ನೆಕ್ಸ್ಟ್ ಪಾಯಿಂಟ್ ಹೋಗೋಣ ಈಸ್ ಪ್ರೊವೈಡೆಡ್ ವಿತ್ ಸಾರಿ ಫ್ರೀ ಟೆಲಿಫೋನ್ ಅಟ್ ಈಸ್ ರೆಸಿಡೆನ್ಸ್ ಅಂತ ಇದೆ ಏನಿದು ಫ್ರೀ ಟೆಲಿಫೋನ್ ಅಟ್ ಈಸ್ ರೆಸಿಡೆನ್ಸ್ ಇದನ್ನ ದೇವ್ರ ಅಣೆಗೂ ಏನ್ ಮಾಡಬೇಕು ಎಕ್ಸೆಂಪ್ಟ್ ಮಾಡಬೇಕು ಸರ್ ಹೆಂಗೆ ಏನಕ್ಕೆ ನೋಡಿ ಮನೆಗೆ ಕಂಪನಿನೇ ಒಂದು ಫೋನ್ ಹಾಕ್ಸಿದೆ 3,000 ರೂಪಾಯಿ 4,000 ರೂಪಾಯಿ ಖರ್ಚು ಮಾಡಿದೆ 3,500 ರೂಪಾಯಿ ಖರ್ಚು ಮಾಡಿದೆ ಅವನ್ ಫೋನ್ ಇಟ್ಟರೆ ಬರೀ ಪರ್ಸನಲ್ ಗೆ ಯೂಸ್ ಮಾಡ್ತಾನ ಅಫಿಷಿಯಲ್ ಗೆ ಯೂಸ್ ಮಾಡ್ತಾನೆ ತಾನೆ ಇಟ್ ಈಸ್ ಎ ಕೈಂಡ್ ಆಫ್ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ತರ ಇರುತ್ತೆ ತಾನೆ ಕಂಪನಿಗೆ ಅದಕ್ಕೆ ಏನಾದ್ರೂ ಫ್ರೀ ಟೆಲಿಫೋನ್ ಕಂಪನಿ ಏನಾದ್ರು ಎಂಪ್ಲಾಯಿಗೆ ಕೊಟ್ಟಿದ್ದೆ ಆಗಲಿ ಎಂಪ್ಲಾಯಿಗೆ ಕೊಟ್ಟಿದ್ದೆ ಆಗಲಿ ಅದನ್ನ ಫುಲ್ಲಿ ಎಕ್ಸೆಂಪ್ಟೆಡ್ ಮಾಡ್ತೀವಿ ಅರ್ಥ ಆಗ್ತಿದ್ಯಾ ಸರ್ ಈ ತರ ಆದ್ರೆ ಸಪೋಸ್ ಟೆಲಿಫೋನ್ ಕಂಪನಿನೇ ಎಂಪ್ಲಾಯಿನೇ ಹಾಕಿಸ್ಕೊಂಡಿದ್ದ ಪ್ರತಿ ತಿಂಗಳು ಬಿಲ್ ದುಡ್ಡು ಕೊಡ್ತಾ ಇದ್ದಾನೆ ಎಂಪ್ಲಾಯರ್ ಅದು ಕೂಡ ಎಕ್ಸೆಂಪ್ಟೆಡ್ ಅರ್ಥ ಆಗ್ತಿದ್ಯಾ ಅದು ಏನಾಗುತ್ತೆ ಎಕ್ಸೆಂಪ್ಟೆಡ್ ಅದನ್ನು ಅರ್ಥ ಆಗ್ತಿದ್ಯಾ ಸೊ ಟೆಲಿಫೋನ್ ಸಂಬಂಧಪಟ್ಟಿರೋದನ್ನ ಏನ್ ಮಾಡ್ತೀರಾ ಎಕ್ಸೆಂಪ್ಟ್ ಅಂತ ಬರೀ ಓಕೆನಾ ಓಕೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ನೆಕ್ಸ್ಟ್ ಪಾಯಿಂಟ್ ಏನಿದೆಯಪ್ಪ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಆಫ್ ಮಿಸ್ಟರ್ ಪ್ರತಾಪ್ ಪೇಡ್ ಬೈ ದಿ ಕಂಪನಿ ನೋಡಿ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಎಂಪ್ಲಾಯಿ ಪ್ರತಾಪ್ ಯಾರು ಎಂಪ್ಲಾಯಿ ಯಾವ್ದೋ ಒಂದು ಕಂಪನಿನಲ್ಲಿ ಎಕ್ಸ್ವೈಸರ್ ಕಂಪನಿ ಎಂಪ್ಲಾಯಿ ಅವನಿಗೆ ಇನ್ಶೂರೆನ್ಸ್ ಪ್ರೀಮಿಯಂ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ತಗೊಂಡಿದೆ ಕಂಪನಿ 1,000 ರೂಪಾಯಿ ಕಟ್ಟಿದ್ದಾರೆ 1,000 ರೂಪಾಯಿನ 4,000 ರೂಪಾಯಿ ಕಟ್ಟಿದ್ದಾರೆ ಕಂಪನಿಯವ್ರು ಕಟ್ಟಿದ್ದಾರೆ ಯಾರು ಹೆಲ್ತ್ಗೆ ಯಾರು ಹೆಲ್ತ್ಗೆ ಪ್ರತಾಪ್ ಹೆಲ್ತ್ಗೆ ಟ್ಯಾಕ್ಸಬಲ್ ಮಾಡ್ತೀರಾ ಎಕ್ಸೆಂಪ್ಟ್ ಮಾಡ್ತೀರಾ ನಾನು ಎಕ್ಸೆಂಪ್ಷನ್ ಕೊಡ್ತೀನಿ ಯಾಕೆ ಅಂತ ಹೇಳಿದ್ರೆ ಸಪೋಸ್ ನಾನು 4,000 ರೂಪಾಯಿಗೆ ಏನಾದ್ರು ಇಂಜರ್ ಇದ್ರೆ ನಾಳೆ ದಿನ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹೌದಾ ದುಡ್ಡೆಲ್ಲ ಯಾರು ಕೊಡ್ಬೇಕಾಗುತ್ತೆ ನಾನ್ ಕೊಡ್ಬೇಕಾಗುತ್ತೆ ರಿಎಂಬರ್ಸ್ ಅವನಿಗೆಲ್ಲ ಟ್ಯಾಕ್ಸಬಲ್ ಟ್ಯಾಕ್ಸ್ ಕಟ್ಕೋತಾನೆ ದುಡ್ಡು ಕೈಯಿಂದ ಯಾರಿಗೆ ಹೋಗೋದು ಎಂಪ್ಲಾಯಿಗೆ ಹೋಗುತ್ತೆ ಅರ್ಥ ಆಗ್ತಿದ್ಯಾ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಗ್ರೂಪ್ ಇನ್ಶೂರೆನ್ಸ್ ಪ್ರೀಮಿಯಂ ಕೀಮ್ಯಾನ್ ಇನ್ಶೂರೆನ್ಸ್ ಪ್ರೀಮಿಯಂ ಈ ತರದ ಯಾವುದೇ ವರ್ಡ್ ಬಂದ್ರು ಮೆಡಿಕಲ್ ಅನ್ನೋ ವರ್ಡ್ ಬಂದ್ರೆ ಏನ್ ಮಾಡಿ ಎಕ್ಸೆಂಪ್ಟ್ ಮಾಡಿ ಮೆಡಿಕ್ಲೇಮ್ ಇನ್ಶೂರೆನ್ಸ್ ಅಂತಾನು ಬರುತ್ತೆ ಅವೆಲ್ಲ ಏನೋ ಎಕ್ಸೆಂಪ್ಟ್ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಬೈ
ಕಂಪನಿ ಡೇ ಕಂಪನಿ ಕಣ್ಲ ಕೊಟ್ಟಿರೋದು ಅವನ್ ಕೊಟ್ಟಿದ್ರೆ ಎಕ್ಸ್ಪೆನ್ಸಸ್ ಇಲ್ಲಿ ತಗೊಳ್ಳೋದೇ ಇಲ್ಲ ನಾವು ಅರ್ಥ ಆಯ್ತಾ ಅವನ್ಗೆ ಅವ್ನಿಗೆ ಏನಾದ್ರೂ ಬೆನಿಫಿಟ್ ಬರ್ತಾ ಇದೆಯೋ ಎಂಪ್ಲಾಯಿಗೆ ಅದನ್ನ ಮಾತ್ರ ತಗೋತೀವಿ ಅಷ್ಟೇ ಅವನೇ ಕೈಯಿಂದ ಎಂಪ್ಲಾಯಿ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿದ್ರೆ ಅದು ಎಕ್ಸ್ಪೆನ್ಸಸ್ ಆಗುತ್ತೆ ಇನ್ಕಮ್ ಆಗುತ್ತೆ ಅವನಿಗೆ ಮತ್ತೆ ನೆಕ್ಸ್ಟ್ ನೋಡ್ಕೊಳ್ಳಿ ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ಪೇಡ್ ಬೈ ದಿ ಕಂಪನಿ ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ಅಂದ್ರೂ ಒಂದೇ ಪ್ರೊಫೆಷನಲ್ ಟ್ಯಾಕ್ಸ್ ಅನ್ನೋದು ಒಂದೇ ಒಂದ್ ನಿಮಿಷ ಎಲ್ಲರೂ ಕೇಳಿಸ್ಕೊಡಿ ಓಕೆ ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ಅಂದ್ರೂ ಒಂದೇ ಪ್ರೊಫೆಷನಲ್ ಟ್ಯಾಕ್ಸ್ ಅಂದ್ರೂ ಒಂದೇ ನೋಡಿ ಪ್ರೊಫೆಷನಲ್ ಟ್ಯಾಕ್ಸ್ ಅನ್ನ ಅಥವಾ ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ಅನ್ನ ಓಕೆನಾ ಅಸಸಿನೇ ಕಟ್ಟಿದ್ರೆ ಅಂದ್ರೆ ಪ್ರತಾಪೇ ಪೇಮೆಂಟ್ ಆಗಿದ್ರೆ ಅದು ಎಕ್ಸ್ಪೆನ್ಸಸ್ ತಾನೆ ತಗೋತಿಯಾ ತಗೋತಿಯಾ ಜಿಗಿ ತಗೋತಿಯಾ ಆದ್ರೆ ಇಲ್ಲಿ ಯಾರು ಕೊಡ್ತಾ ಇರೋದು ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ನ ಕಂಪನಿ ಕೊಡ್ತಾ ಇದೆ ನಿನ್ನ ಟ್ಯಾಕ್ಸ್ ಅನ್ನ ಕಂಪನಿ ಕೊಡ್ತಾ ಇದೆ ಅಂದ್ರೆ ಟ್ಯಾಕ್ಸ್ ಮಾಡ್ಬೇಕು ಬೇಡವಾ ಮಾಡ್ಬೇಕು ಸಪೋಸ್ ನಾಳೆ ನಿನ್ನ ಇನ್ಕಮ್ ಟ್ಯಾಕ್ಸ್ ನ ಕಂಪನಿ ಕೊಡ್ತಾ ಇದೆ ಅಂದ್ರೆ ಬೆನಿಫಿಟ್ ತಾನೆ ಅದನ್ನು ತಗೋತೀವಿ ಆದ್ರೆ ಮೆಡಿಕಲ್ ಇನ್ಶೂರೆನ್ಸ್ ತಗೊಳ್ಳಲ್ಲ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಗ್ತಿದ್ಯಾ ಸೊ ಈಗ ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ಪೇಡ್ ಬೈ ಕಂಪನಿ 1000 rupees ಓಕೆನಾ ನೆಕ್ಸ್ಟ್ ಪಾಯಿಂಟ್ ನೋಡ್ಕೊಳ್ಳಿ ಓನ್ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್ ಅಂಡ್ ಕಂಪನಿ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್ 14% ಅಂತ ಹೇಳ್ತಾ ಇದ್ರೆ ನೋಡಿ ಎಂಪ್ಲಾಯಿನೇ 14% ಸ್ಯಾಲರಿನ ಅವನು ರೆಕಗ್ನೈಸ್ ಪ್ರಾವಿಡೆಂಟ್ ಫಂಡ್ ಆಗ್ತಾ ಇದ್ದಾನೆ ಅವನಿಗೆ ಇನ್ಕಮ್ ಎಕ್ಸ್ಪೆನ್ಸಸ್ ಅದು ಇನ್ಕಮ್ ಅಲ್ಲ ಎಕ್ಸ್ಪೆನ್ಸಸ್ ಅಲ್ಲ ಸೇವಿಂಗ್ಸ್ ಅದು ಕರೆಕ್ಟ್ ತಾನೆ ಅದಕ್ಕೆ ನಾನು ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್ ಈಸ್ ನಿಲ್ ಕರೆಕ್ಟ್ ಏನು ಬರಲ್ಲ ಅವನ್ ಎಷ್ಟು ಆಗ್ತಾ ಇದನೋ ಕಂಪನಿನೂ ಅಷ್ಟೇ ಆಗ್ತಾ ಇದೆ ಕರೆಕ್ಟ್ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್ ಕರೆಕ್ಟ್ ಏನಪ್ಪ ಅವನು ಆಕ್ಚುಯಲ್ ಆಗಿ 14% ಆಗ್ತಾ ಇದ್ದೇನೆ 12% ವರ್ಗೂ ಎಕ್ಸೆಂಪ್ಟೆಡ್ ಇನ್ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗ್ತಾ ಇದ್ರೆ 2% ಇದನ್ನ ಜ್ಞಾಪಕ ಇಟ್ಕೋಣ ಓಕೆನಾ ಕ್ಲಿಯರ್ ಅಲ್ಲಿ ಬರ್ದಿದೀನಿ ರೂಲ್ಸ್ ಹೇಳಿದೆ ತಾನೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್ ಇನ್ ಎಕ್ಸೆಸ್ ಆಫ್ 12% ಈಸ್ ಟ್ಯಾಕ್ಸಬಲ್ ಅಥವಾ ಅಪ್ ಟು 12% ಈಸ್ ಎಕ್ಸೆಂಪ್ಟೆಡ್ ಅಂತ ಹೇಳಿದ್ದೆ ಕರೆಕ್ಟ್ ಕಂಪನಿ ಎಷ್ಟು ಆಗ್ತಾ ಇದೆ 14% ಆಗ್ತಾ ಇದೆ ಎಕ್ಸೆಂಪ್ಷನ್ ಎಷ್ಟಿರೋದು 12% ಹಾಗಾದ್ರೆ 2% ಟ್ಯಾಕ್ಸಬಲ್ ಬಟ್ ಸ್ಯಾಲರಿ ಎಷ್ಟು ಅಂತ ಗೊತ್ತಿಲ್ಲ ಅದನ್ನ ಆಮೇಲೆ ಕ್ಯಾಲ್ಕುಲೇಟ್ ಮಾಡೋಣ ನೆಕ್ಸ್ಟ್ ಏನಂತ ಇದೆಯಪ್ಪ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು ಆರ್ ಪಿ ಎಫ್ ನೋಡಿ 14,000 rupees ಆಗ್ತಾ ಇದ್ರೆ ಕರೆಕ್ಟ್ ಎಷ್ಟು ಪರ್ಸೆಂಟ್ಗೆ 14% ಆದ್ರೆ ರೂಲ್ಸ್ ಏನಪ್ಪ ಹೇಳುತ್ತೆ 9.5% ವರ್ಗೂ ಎಕ್ಸೆಂಪ್ಷನ್ ಅಂತ ಹೇಳುತ್ತೆ ಕರೆಕ್ಟ್ ಇಲ್ಲಿ ಮಿಕ್ಕಿದ ಎಷ್ಟು ಬರುತ್ತೆ 4.5% ಕರೆಕ್ಟ್ ಹಾಗಾದ್ರೆ 14,000 14% ಆದ್ರೆ 4.5% ಎಷ್ಟಾಗುತ್ತೆ 4,500 rupees ಆಗುತ್ತೆ ಕರೆಕ್ಟಾ ಕರೆಕ್ಟ್ ಕ್ಲಿಯರಾ ಎಲ್ರಿಗೂ ಕ್ಲಿಯರ್ ಓಕೆ ಈಗ ನಾನು ಯಾವ್ಯಾವ ಪಾಯಿಂಟ್ ಬಿಟ್ಟಿದ್ದೀವಿ ಹೇಳಿ ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಅಕಾಮಿಡೇಷನ್ ಬಿಟ್ಟಿದ್ದೀವಿ ಹಾಗೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್ ಅನ್ನು ಬಿಟ್ಟಿದ್ದೀವಿ ಕರೆಕ್ಟ್ ಫಸ್ಟ್ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ಆರ್ ಪಿ ಎಫ್ ಮಾಡ್ಬಿಡೋಣ ಅದೇ ದೊಡ್ಡದಲ್ವಾ ಓಕೆ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಆರ್ ಪಿ ಎಫ್ ವ್ಯಾಲ್ಯೂ ಆಫ್ ಆರ್ ಎಫ್ ಎ ರೆಂಟ್ ಫ್ರೀ ಅಕಾಮಿಡೇಷನ್ ಆರ್ ಪಿ ಎಫ್ ಅಲ್ಲ ಕಣೋ ಆರ್ ಎಫ್ ಎ ರೆಂಟ್ ಫ್ರೀ ಅಕಾಮಿಡೇಷನ್ ನಾನು ಹೇಳಿದ್ದೀನಿ ಮುಂಬೈನಲ್ಲಿ ಇರೋದ್ರಿಂದ ಮೋರ್ ದ್ಯಾನ್ 25 lakhs ಪಾಪ್ಯುಲೇಷನ್ ಆ ಊರಲ್ಲಿ ಇರೋದ್ರಿಂದ ಅವ್ರಿಗೆ 15% ಆಫ್ ಸ್ಯಾಲರಿನ ಟ್ಯಾಕ್ಸ್ ಮಾಡ್ತೀವಿ ಆದ್ರೆ ಸ್ಯಾಲರಿ ಅಂದ್ರೆ ಏನೇನ್ ಬರುತ್ತೆ ಕರೆಕ್ಟ್ ಈಗ ಸ್ಯಾಲರಿ ಫಾರ್ ರೆಂಟ್ ಫ್ರೀ ಅಕಾಮಿಡೇಷನ್ ಈಸ್ ಓಕೆನಾ
ಏನೇನ್ ಬರುತ್ತಪ್ಪ ಬೇಸಿಕ್ ಸ್ಯಾಲರಿ ಡಿಎ ರಿಟೈರ್ಮೆಂಟ್ ಬೆನಿಫಿಟ್ ಬರ್ತಾ ಇದೆಯಾ ಬರ್ತಾ ಇದೆ ಬೋನಸ್ ಎಂಟರ್ಟೈನ್ಮೆಂಟ್ ಅಲೋಯನ್ಸ್ ಸಿ ಎಚ್ ಎ ಇಲ್ಲಿದೆ ನೋಡಿ ಈ ರಿಯಂಬರ್ಸ್ಮೆಂಟ್ ಆಫ್ ಮೆಡಿಕಲ್ ಬಿಲ್ಸ್ ಬರೋದಿಲ್ಲ ಅರ್ಥ ಆಗ್ತಿದ್ಯಾ ರಿಯಂಬರ್ಸ್ಮೆಂಟ್ ಆಫ್ ಮೆಡಿಕಲ್ ಬಿಲ್ಸ್ ಬರೋದಿಲ್ಲ ನೆಕ್ಸ್ಟ್ ಫ್ರೀ ಟೆಲಿಫೋನ್ ಹೆಂಗೂ ಬರೋಲ್ಲ ಆರ್ಪಿಎಂ ಬರೋಲ್ಲ ನಾನೇನ್ ಹೇಳಿದ್ದೀನಿ ಬರೀ ಅಲೋಯನ್ಸಸ್ ಬೋನಸ್ ಕಮಿಷನ್ ಕರೆಕ್ಟ್ ಅಲೋಯನ್ಸಸ್ ಬೋನಸ್ ಕಮಿಷನ್ ಈಗ ಹೇಳಿ ಒಂದೊಂದು ಬೇಸಿಕ್ ಎಸ್ ಇದೆ 2,40,000 ಡಿಎ 72,000 ಬೋನಸ್ 60,000 ಎಂಟರ್ಟೈನ್ಮೆಂಟ್ ಅಲೋಯನ್ಸ್ 18,000 ಚಿಲ್ಡ್ರನ್ಸ್ ಎಜುಕೇಶನ್ ಹಾಸ್ಟೆಲ್ ಅಲೋಯನ್ಸ್ 7,200 ಕರೆಕ್ಟ್ ಇಷ್ಟು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಹೇಳಿ 3,00,000, 3,72,000, 3,80,000, 3,90,000, 3,97,200 ರೂಪಾಯಿ ಬರ್ತಾ ಇದೆ ಕರೆಕ್ಟ್ 3,97,200 ಇನ್ನು ಕ್ಯಾಲ್ಕುಲೇಟರ್ ಬೇಕು ನನಗೆ ಬೇಡ ಹಂಗೆ ಮಾಡಿ ಈಗ ನಾವು ವ್ಯಾಲ್ಯೂ ಆಫ್ ಆರ್ ಎಫ್ ಎ ಇಸ್ ಈಕ್ವಲ್ಸ್ ಟು 3,97,200 ಇಂಟು 15% ಎಷ್ಟು ಬರುತ್ತೆ ಹೇಳಿ 59,580 ರುಪೀಸ್ ಪ್ಲಸ್ 10% ಕಾಸ್ಟ್ ಆಫ್ ಫರ್ನಿಚರ್ ನೋಡಿ ಫರ್ನಿಚರ್ ಬೇರೆ ಕೊಟ್ಟಿದ್ದಾರೆ 1,00,000 ರೂಪಾಯಿ ಫರ್ನಿಚರ್ ಕೊಟ್ಟಿದ್ದಾರೆ ಅದರ ಮೇಲೆ 10% ಎಷ್ಟು ಬರುತ್ತೆ ಹಾಗಾದ್ರೆ ಟೋಟಲ್ ವ್ಯಾಲ್ಯೂ ಆಫ್ ದ ಬಿಲ್ಡಿಂಗ್ ಎಷ್ಟು 59,580 ಇಷ್ಟು ಮಾಡಿದ್ರೆ ನೋಡ್ರಪ್ಪ 4 marks ಎಕ್ಸ್ಟ್ರಾ ಬರುತ್ತೆ ಅಂದ್ರೆ 14+4 ಅಲ್ಲ 4 marks ಇದಕ್ಕೆ 10 marks ಬೇಕಿದ್ದು ಅರ್ಥ ಆಯ್ತಾ ಸೊ ಈಗ ಸರ್ ಈ ಕ್ವಶನ್ ಅಲ್ಲಿ ರೆಂಟ್ ಫ್ರೀ ಅಕಾಮಿಡೇಷನ್ ಅಂತ ಹೇಳಿದನಲ್ಲ ಕಂಪನಿ ಓನ್ ಬೈ ದಿ ಕಂಪನಿ ಕಾಸ್ಟ್ ಆಫ್ ಫರ್ನಿಚರ್ 1 lakh ಆ ಫೇರ್ ರೆಂಟಲ್ ವ್ಯಾಲ್ಯೂ ಆಫ್ ದ ಹೌಸ್ ಪ್ರಾಪರ್ಟಿ 7,500 ಏನ್ ಮಾಡೋದು ಸರ್ ಅಂದ್ರೆ ದಯವಿಟ್ಟು ಏನು ಮಾಡಕ್ ಹೋಗಿ ಓಕೆನಾ ಅದು ನಂಗೆ ಬಿಟ್ಬಿಡಿ ಅರ್ಥ ಆಗ್ತಿದ್ಯಾ ಅವನ ಒಂದೊಂದ್ಸರಿ ಫೇರ್ ರೆಂಟಲ್ ವ್ಯಾಲ್ಯೂ ಅಂತ ಕೊಡ್ತಾನೆ ಮುನಿಸಿಪಲ್ ರೆಂಟಲ್ ವ್ಯಾಲ್ಯೂ ಅಂತ ಕೊಡ್ತಾನೆ ಅದ್ಯಾವ್ದು ಜ್ಞಾಪಕ ಇಟ್ಬಿಡಿ ಫೇರ್ ಮನೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಯಾವ ಊರಲ್ಲಿ ಕೊಟ್ಟವನೆ ಸೆಕೆಂಡ್ ಫಸ್ಟ್ ಕ್ವೆಶ್ಚನ್ ಬಾಂಬೆಲ್ ಕೊಟ್ಟವನ ಬೆಂಗಳೂರಲ್ಲಿ ಕೊಟ್ಟವನ ಪಾಪ್ಯುಲೇಷನ್ ಎಷ್ಟಿದೆ ಬಾಂಬೆ ಆಗಿರೋದ್ರಿಂದ ಮೋರ್ ದನ್ 25 lakhs ಆಫ್ ಪಾಪ್ಯುಲೇಷನ್ ಬೇಕಾದ್ರೆ ಇಲ್ಲೇ ಬರೀರಿ ಏನಂತ ಬಾಂಬೆ ಅಥವಾ ಮುಂಬೈ ಹೌದಾ ಮುಂಬೈ ಅಂದ್ರೆ ಮೋರ್ ದನ್ 1 crore ಪಾಪ್ಯುಲೇಷನ್ ಇದಾರೆ ಓಕೆನಾ ಇದು ಪಾಯಿಂಟ್ ಆಯ್ತು ನೆಕ್ಸ್ಟ್ ಗೊತ್ತಾಯ್ತಾ ಇದು ಎಸ್ ಈಗ ನೆಕ್ಸ್ಟ್ ಪಾಯಿಂಟ್ ಏನ್ ಬಿಟ್ಟಿದ್ದೀವಪ್ಪ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್ ವಾಟ್ ಈಸ್ ದ ಸ್ಯಾಲರಿ ಫಾರ್ ಆರ್ ಪಿ ಎಫ್ ಸ್ಯಾಲರಿ ಫಾರ್ ಆರ್ ಪಿ ಎಫ್ ಏನೇನ್ ಬರುತ್ತಪ್ಪ ಬೇಸಿಕ್ ಸ್ಯಾಲರಿ ಬರುತ್ತೆ ಡಿಎ ಎಂತದಾಗಿರ್ಬೇಕು ಕಮಿಷನ್ ಎಂತದಾಗಿರ್ಬೇಕು ಆದ್ರೆ ಈ ಪ್ರಾಬ್ಲಮ್ ನಲ್ಲಿ ಕಮಿಷನ್ ಕೊಟ್ಟಿಲ್ಲ ಡಿಎ 72,000 ಬೇಸಿಕ್ 2,40,000 ಬರೋದು 3,12,000 ಕರೆಕ್ಟ್ ಈಗ 3,12,000 ಮೇಲೆ ಎಷ್ಟು ಪರ್ಸೆಂಟ್ 2% ಯಾಕೆಂದ್ರೆ 14% ಕೊಡ್ತಾರೆ ನಮಗ್ ಬೇಡ 14% ಎಷ್ಟು ಅಂತ ನಿಮ್ಗೆ ಬೇಕಾ ನನಗಂತೂ ಬೇಡ 12% ಎಷ್ಟು ಅಂತ ಬೇಕಾ ಅದು ಬೇಡ ಯಾಕೆ 14% ಅಲ್ಲಿ 12% ಎಕ್ಸೆಂಪ್ಟೆಡ್ ಇನ್ ಎಷ್ಟು ಜಾಸ್ತಿ ಕೊಟ್ಟವನೇ 2% ಸ್ಯಾಲರಿ ಮೇಲೆ ಎಷ್ಟು ಬರುತ್ತೋ ಹೇಳಿ 6,240 ಓಕೆನಾ ಈಗ ಇಷ್ಟು ಟೋಟಲ್ ಮಾಡಿದ್ರೆ ಹೇಳ್ತೀನಿ ಬೇಕ ನೋಡೋಣ ಎಷ್ಟು ಕ್ವಿಕ್ ಆಗಿ ಮಾಡ್ತೀರ ನೋಡೋಣ ಇದನ್ನ ನಾನು ಗ್ರಾಸ್ ಸ್ಯಾಲರಿ ಅಂತ ಕರೀತೀನಿ ಏನಂತ ಕರಿತೀನಿ ಗ್ರಾಸ್ ಸ್ಯಾಲರಿ ಗೈಸ್ ಟೋಟಲ್ ಗ್ರಾಸ್ ಸ್ಯಾಲರಿ ಬಂದು 5,520 ಇದೆ ನಿಮಗೆ
ಇನ್ನೊಂದೇ ಒಂದು ಕಾನ್ಸೆಪ್ಟ್ ಇದೆ ಅದನ್ನ ಹೇಳ್ಬಿಡ್ತೀನಿ ಅದನ್ನೇ ನಾನು ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಅಂತ ಹೇಳ್ತೀನಿ ಏನಿದು ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಸರ್ ಏನ್ ಸರ್ ಇದು ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಯಾರ್ಯಾರು ಸ್ಯಾಲರಿಡ್ ಎಂಪ್ಲಾಯೀಸ್ ಇದ್ದಾರೆ ಅವ್ರಿಗೆಲ್ಲ ಮೂರ್ ತರ ಡಿಡಕ್ಷನ್ಸ್ ಕೊಡ್ತಾರೆ ಎಷ್ಟರ ಮೂರ್ ತರ ಅದರಲ್ಲಿ ಮೊದಲನೇ ಡಿಡಕ್ಷನ್ ಬಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಷ್ಟು ಅಮೌಂಟ್ ಕೊಡ್ತಾರೆ ಸರ್ ಅಂದ್ರೆ 50,000 ರೂಪಾಯಿ ಕೊಡ್ತೀವಿ ಹೋದ ವರ್ಷ ಇರ್ಲಿಲ್ಲ ಈ ವರ್ಷ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಬಂದಿದೆ ಆಲ್ ಆಫ್ ಯು ಗಾಟ್ ಇಟ್ ಓಕೆ ಫೈನ್ ಎರಡನೇ ಏನ್ ಕೊಡ್ತೀವಿ ಅಂದ್ರೆ ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ಅಥವಾ ಪ್ರೊಫೆಷನಲ್ ಟ್ಯಾಕ್ಸ್ ಇದು ಯಾರಾದ್ರೂ ಕೊಟ್ಟಿರಲಿ ಅದು ಕಂಪನಿನಾದ್ರೂ ಕೊಟ್ಟಿರಲಿ ಅಥವಾ ಎಂಪ್ಲಾಯಿನಾದ್ರೂ ಕೊಟ್ಟಿರಲಿ ಇಲ್ಲಿ ನೋಡಿ ಇಲ್ಲಿ ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ಅನ್ನ ಯಾರು ಕೊಟ್ಟಿರೋದು ಕಂಪನಿ ಕೊಟ್ಟಿರೋದು ನಾವೇನ್ ಮಾಡಿದ್ವಿ ಕಂಪನಿ ಕೊಟ್ಟಿದೆ ನಿನ್ಗೆ 1,000 ಬೆನಿಫಿಟ್ ಬಂದಿದೆ ಅಂತ ಹೇಳಿ ಇಲ್ಲಿ ಟ್ಯಾಕ್ಸ್ ಮಾಡಿದ್ವಿ ಸಪೋಸ್ ಅದೇ ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ಪೇಯ್ಡ್ ಬೈ ದಿ ಎಂಪ್ಲಾಯಿ ಆಗಿದ್ರೆ ಇಲ್ಲಿ ತಗೋತಾ ಇದ್ವಾ ತಗೋತಾ ಇರ್ಲಿಲ್ಲ ಇಲ್ಲಿ ತಗೋತಾ ಇದ್ವಿ ಇಲ್ಲಿ ತಗೋತ ಕರೆಕ್ಟಾ ಇಲ್ಲಿ ನಾನು ಹೇಳೋ ಪಾಯಿಂಟ್ ಚೆನ್ನಾಗಿ ನಾಪ್ಕ ಇಟ್ಕೊಳ್ಳಿ ಅದು ಕಂಪನಿನಾದ್ರೂ ಪೇಮೆಂಟ್ ಮಾಡ್ಲಿ ಎಂಪ್ಲಾಯಿನಾದ್ರೂ ಪೇಮೆಂಟ್ ಮಾಡ್ಲಿ ಎಂಪ್ಲಾಯರ್ ಆದ್ರೂ ಮಾಡ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಅಲ್ಲಿ ಕಂಪಲ್ಸರಿ ಆಗಿ ತಗೋತೀವಿ ಅರ್ಥ ಆಗ್ತಾ ಇದೆಯಾ ಅದೇನಾದ್ರೂ ಕಂಪನಿ ಕೊಟ್ಟಿದ್ರೆ ಇಲ್ಲೂ ತಗೋತೀವಿ ಇಲ್ಲೂ ತಗೋತೀವಿ ಅದೇ ಎಂಪ್ಲಾಯಿ ಕೊಟ್ಟಿದ್ರೆ ಇಲ್ಲಿ ತಗೊಳ್ಳಲ್ಲ ಇಲ್ಲಿ ಮಾತ್ರ ತಗೋತೀವಿ ಇನ್ನೊಂದ್ಸರಿ ಇಲ್ಲ ಎಂಪ್ಲಾಯಿ ಮಾತ್ರ ಕೊಟ್ಟಿದ್ರೆ ಇಲ್ಲಿ ಮಾತ್ರ ತಗೋತೀವಿ ಇಲ್ಲಿ ತಗೊಳ್ಳಲ್ಲ ನಿನ್ನ ಪರವಾಗಿ ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ನಿನ್ ಕಂಪನಿ ಕಟ್ಟಿದ್ರೆ ಇಲ್ಲೂ ತಗೊಳ್ತೀವಿ ಇಲ್ಲೂ ತಗೋತೀವಿ ಕ್ಲಿಯರಾ ವೆರಿ ಗುಡ್ ಇನ್ನ ಸರ್ ಮೂರನೇದು ಯಾವ್ದು ಸರ್ ಅಂದ್ರೆ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ ಆದ್ರೆ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಯಾವುದೇ ಪ್ರೈವೇಟ್ ಕಂಪನಿಗೆ ಡಿಡಕ್ಷನ್ ಕೊಡುವುದಿಲ್ಲ ಇಲ್ಲಿ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಇದೆ ಆದ್ರೆ ಇವನು ಕೆಲಸ ಮಾಡ್ತಾ ಇರೋದು ಯಾವ ಕಂಪನಿಯಲ್ಲಿ ಎಕ್ಸ್ ವೈ ಝೆಡ್ ಕಂಪನಿನಲ್ಲಿ ಪ್ರೈವೇಟ್ ಕಂಪನಿಯಲ್ಲಿ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ನ ಡಿಡಕ್ಷನ್ ಕೊಡೋದಿಲ್ಲ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಡಿಡಕ್ಷನ್ ಕೊಡೋದು ಓನ್ಲಿ ಫಾರ್ ಗವರ್ನಮೆಂಟ್ ಎಂಪ್ಲಾಯೀಸ್ ಅರ್ಥ ಆಗ್ತಾ ಇದೆಯಾ ಅರ್ಥ ಆಯ್ತಾ ಈಗ ಇದರಲ್ಲಿ 51,000 ರುಪೀಸ್ ನ ಮೈನಸ್ ಮಾಡಿದ್ರೆ 4,49,520 ಇದನ್ನ ಇನ್ಕಮ್ ಫ್ರಮ್ ಸ್ಯಾಲರಿ ಅಂತ ಕರಿತೀವಿ ಏನಂತ ಹೇಳ್ತೀವಿ ಇನ್ಕಮ್ ಫ್ರಮ್ ಸ್ಯಾಲರಿ ಕ್ಲಿಯರಾ ಪಟ್ಟ ಪಟ ಅಂತ ಬರ್ಕೊಳ್ಳಿ ಹೇಳ್ತೀನಿ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ಇದು ಅರ್ಥ ಆಯ್ತಾ ರೆಂಟ್ ಫ್ರೀ ಅಕಾಮಿಡೇಷನ್ ಇದು ಅರ್ಥ ಆಯ್ತು ಇನ್ನೊಂದ್ಸರಿ ಹೇಳ್ಬೇಕಾ ಟ್ಯಾಕ್ಸ್ ಕೊಡ್ತೀವಲ್ಲ ಸರ್ ಒಂದಾದ ಮೇಲೆ ಹೇಳು ಸರ್ ಫೇರ್ ರೆಂಟಲ್ ವ್ಯಾಲ್ಯೂ ಅಂದ್ರೆ ಓಕೆನಾ ಮುಂಬೈನಲ್ಲಿ ಅವನು ಕೊಟ್ಟಿರೋ ಮನೆ ಎಲ್ಲಿದೆ ನಮಗ್ ಗೊತ್ತಿಲ್ಲ ಆ ಕೊಟ್ಟಿರೋ ಮನೆ ಎಲ್ಲಿದೆ ಅಲ್ವಾ ಅದೇ ತರ ಮನೆ ಅದೇ ಏರಿಯಾನಲ್ಲಿ ಇನ್ನೊಂದು ಇರುತ್ತೆ ಅಲ್ವಾ ಅದು 7,000 ರೂಪಾಯಿ ವ್ಯಾಲ್ಯೂ ಮತ್ತೆ ನೀನ್ ಅದನ್ನ ತಗೊಳ್ತೀಯ ನಮ್ಗೆ ರೂಲ್ಸ್ ಏನ್ ಹೇಳುತ್ತೆ ರೂಲ್ 3A ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಆಫ್ 1961 ಇಟ್ ಸೇಸ್ ದ ರೆಂಟ್ ಫ್ರೀ ಅಕಾಮಿಡೇಷನ್ ಶುಡ್ ಬಿ ರೆಂಟ್ ಫ್ರೀ ಅಕಾಮಿಡೇಷನ್ ಶುಡ್ ಬಿ ವ್ಯಾಲ್ಯೂಡ್ ಆನ್ ದ ಬೇಸಿಸ್ ಆಫ್ ಪಾಪ್ಯುಲೇಷನ್ ಕರೆಕ್ಟ್ ತಾನೆ ಲೆಸ್ ದನ್ 10 ಲ್ಯಾಕ್ಸ್ ಅಂದ್ರೆ 7.5% ಮೋರ್ ದನ್ 10 ಲ್ಯಾಕ್ಸ್ ಟು ಲೆಸ್ ದನ್ 25 ಲ್ಯಾಕ್ಸ್ 10% ಆಫ್ ಸ್ಯಾಲರಿ ಮೋರ್ ದನ್ 25 ಲ್ಯಾಕ್ ಪಾಪ್ಯುಲೇಷನ್ 15% ಆಫ್ ಸ್ಯಾಲರಿ ಅಂತ ರೂಲ್ ಇರುತ್ತೆ ಅದಕ್ಕೆ ನಾವು ಅಲ್ಲಿ ಫೇರ್ ರೆಂಟಲ್ ವ್ಯಾಲ್ಯೂ ಅನ್ನೋದನ್ನ ನಾವೇನ್ ಮಾಡಿದೀವಿ ಇಗ್ನೋರ್ ಮಾಡಿ ಈಗ ನಿಂದ ಹೇಳು ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಗವರ್ಮೆಂಟ್ ಎಂಪ್ಲಾಯೀಸ್ ಕೊಟ್ಟಾಗ ನಾವು ಅದಕ್ಕೆ ರೂಲ್ಸ್ ಇದೆ 1/5 ಆಫ್ ಸ್ಯಾಲರಿ ಆರ್ 5,000 ರುಪೀಸ್ ಆರ್ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ವಿಚ್ ಎವರ್ ಈಸ್ ಲೋಯರ್ ಈಸ್ ಎಕ್ಸೆಂಪ್ಟೆಡ್ ಅಂಡರ್ ಸೆಕ್ಷನ್ 16 ಸಬ್ ಸೆಕ್ಷನ್ 3 ಅಂತ ಹೇಳುತ್ತೆ ಫುಲ್ ಅಲ್ಲ ಬಟ್ ಇವನು ಪ್ರೈವೇಟ್ ಅಲ್ವಾ ಪ್ರೈವೇಟ್ ಅಲ್ಲಿ ಮಾಡೋದ್ರಿಂದ ಡಿಡಕ್ಷನ್ ಕೊಡೋದು